प्रिय छात्र, मैं हूं आपका जगदीश सर। आज हम छठी क्लास के हिंदी विषय सीखेंगे, पाठ स्वर और उनकी मात्राएं। आज हम ऐ की मात्रा सीखेंगे। त और ऐ की मात्रा मिलकर तय होता है और रा और क मिलकर तैराक। तैराक का मतलब कन्नड़ में ईजुगारा, ईजुगारा अंत करती ना, ईजुगारा के अंत करती हिंदी दौर का तैराक। प को ऐ की मात्रा मिलकर पै होता है और सा मिलकर पैसा। पैसा कन्नड़ में क्या होता है? हन अथवा नावेनती अंदर उत्तर कर्नाटक भाषे अदा रोक्क अंत करती करती रोक्क हन अंत करती। प को ऐ की मात्रा मिलकर पै होता है और र मिलकर पैर। पैर का कन्नड़ का मतलब क्या है? कालू। कन्नड़ का मतलब क्या? कालू। त को ऐ मात्रा मिलकर तय होता है और ला मिलकर थैला। थैला कन्नड़ में क्या होता है? कैची। थैला कैचीला अंत करती हुई नवा ऐन करती हुई कैचीला अंत करती हुई। ग को ऐ मात्रा मिलकर गई होता है और या मिलकर गया। गया अंदर ऐनप अंदर कन्नड़ोल अंत अर्थ कोड़ता है। ब को ऐ मात्रा मिलकर बै होता है और ल मिलकर बैल। बैल कन्नड़ का मतलब यत्तु। व को ऐ मात्रा मिलकर वै होता है और र मिलकर वैर। वैर कन्नड़ का मतलब है शत्रुत्व। कन्नड़दाग ऐनतीनोव शत्रुत्व वैर अंत करती। ब को ऐ मात्रा मिलकर बै होता है और या मिलकर भैया। भैया कन्नड़ का मतलब क्या है? सहोदरा। अन्ना अथवा तम अंत अर्थ कोड़ता है, भैया अंत अर्थ कोड़ता है। म को ऐ मात्रा मिलकर मै होता है और ना मिलकर मैना। मैना कन्नड़ का मतलब सासिवे। ना सासिवे कालिंद अड़ी ओग ना सासिवेन ना बड़स्ती अथवा मैना हकी अंत करितारो। एंत करितारो? मैना हकी। स को ऐ मात्रा मिलकर सही होता है और र मिलकर सैर। सैर कन्नड़ का मतलब क्या है? प्रयाण अथवा प्रवास। ब को ऐ मात्रा मिलकर बै होता है और ट मिलकर बैट। बैट कन्नड़ का मतलब है राजकीय कर। ऐन करती अंदर राजकीय कर अंत करती। बैट अंदर कुड़ीकू आती। बैट अंदर ऐन ಕುಳಿತುಕೊಳ್ಳನು ಆಗ್ತೈತಿ ಅನ್ನೋದು ನೋಡ್ತೀವಿ ನಾವು. ಚ ಕೋ ಐ ಮಾತ್ರ ಮಿಲ್ಕರ್ ಚೈ ಹೋತಾ ಹೇ ಔರ್ ನ ಮಿಲ್ಕರ್ ಚೈನ್. ಚೈನ್ ಕನ್ನಡಕ ಮತ್ಲಬ್ ಆರಾಮ ಆನಂದ ತೃಪ್ತಿ ಆಗೋದು. ಚೈನ್ ಅಂದ್ರೆ ಏನ? ತೃಪ್ತಿ ಆಗೋದು ಅಂತ ಅರ್ಥ ಕೊಡ್ತಾ ಇದೆ. ಮ ಕೋ ಐ ಮಾತ್ರ ಮಿಲ್ಕರ್ ಮೈ ಹೋತಾ ಹೇ ಔರ್ ದಾ ಔರ್ ನ ಮಿಲ್ಕರ್ ಮೈದಾನ್. ಮೈದಾನ ಕನ್ನಡಕ ಮತ್ಲಬ್ ಕ್ಯಾ ಹೇ? ಬಯಲು ಭೂಮಿ. ಕನ್ನಡ ಮತ್ಲಬ್ ಬಯಲು ಭೂಮಿ, ಮೈದಾನ ಅಂತ ಅದು ಸಹ ಮೈದಾನ ಅಂತ ಕರೀತಾರೋ. ಬ ಕೋ ಐ ಮಾತ್ರ ಮಿಲ್ಕರ್ ಬೈ ಹೋತಾ ಹೇ ಔರ್ ಸಾ ಔರ್ ಕೀ ಮಿಲ್ಕರ್ ಬೈಸಾಕಿ. ಬೈಸಾಕಿ ಅಂದರೆ ಏನಪ್ಪ ಅಂದ್ರೆ ಊರುಗೋಲು. ಈ ವಯಸ್ಸಾದವ್ರು ಏನು ಮಾಡ್ತಾರಪ್ಪ ಅಂದರೆ ಊರುಗೋಲನ್ನು ಬಳಸ್ತಿರ್ತಾರೋ ಅನ್ನೋದು ನೋಡ್ತೀವಿ. ಬೈಸಾಕಿ ಕಟ್ಗೆ ಒಳಗೆ ಕಟ್ಗೆ ಇಡ್ತಾರಲ್ಲ ಅದೇ ಊರುಗೋಲು. ವಯಸ್ಸಾದವರು ತಮ್ಮ ದೇಹದ ಸಮತೋಲನಕ್ಕಾಗಿ ಏನು ಮಾಡ್ತಾರಪ್ಪ ಅಂದರೆ ಬೀಳಬಾರ್ದು ಅಂತೇಳಿ ಕಟ್ಟಿಗೆ ಇಡ್ತಾರಲ್ಲ ಅದೇ ಊರು ಗೋಲು. ಪ ಕು ಐ ಮಾತ್ರ ಮಿಲ್ಕರ್ ಪೈ ಹೋತಾ ಹೇ ಔರ್ ಲ ದ ಔರ್ ಲ ಮಿಲ್ಕರ್ ಪೈದಲ್. ಪೈದಲ್ ಕನ್ನಡಕ ಮತ್ಲಬ್ ಕ್ಯಾ ಹೇ? ಕಾಲ್ನಡಿಗೆಯಲ್ಲಿ. ಕಾಲ್ನಡಿಗೆಯಲ್ಲಿ ಅಂತ ಕರಿತಾರೆ, ಕಾಲಿನಿಂದ ನಡೆದಕ್ಕೂ ಕಾಲ್ನಡಿಗೆ ಅಂತ ಕರೀತಾರೋ. ಬ ಕು ಐ ಮಾತ್ರ ಮಿಲ್ಕರ್ ಬೈ ಹೋತಾ ಹೇ ಔರ್ ಟ ಔರ್ ಕ ಬೈಟಕ್. ಬೈಠಕ್ ಕನ್ನಡ ಮತ್ಲಬ್ ಕ್ಯಾ ಹೇ? ಕುಳಿತುಕೊಳ್ಳುವ ಸ್ಥಾನ. ಕುಳಿತುಕೊಳ್ಳುವ ಸ್ಥಾನಕ್ಕೆ ನಾವು ಬೈಠಕ್ ಅಂತ ಕರಿತೀವಿ. ಕ ಕು ಐ ಮಾತ್ರ ಮಿಲ್ಕರ್ ಕೈ ಹೋತಾ ಹೇ ಔರ್ ಲಾ ಔರ್ ಶ ಮಿಲ್ಕರ್ ಕೈಲಾಶ್. ಕೈಲಾಶ್ ಕನ್ನಡ ಮತ್ಲಬ್ ಕೈಲಾಶಿ ಹೋತಾ ಹೇ. ಏನಪ್ಪ ಅಂದರೆ ಇದು ನಾಮಪದ ಇರೋದರಿಂದ ಸೇಮ್ ಆಗ್ತಾ ಇದೆ. ಮ ಕು ಐ ಮಾತ್ರ ಮಿಲ್ಕರ್ ಮೈ ಹೋತಾ ಹೇ ಔರ್ ಸು ಔರ್ ರು ಮಿಲ್ಕರ್ ಮೈಸೂರು. ಇದು ಈ ಕ್ಯಾ ಹೇ? ನಾಮ ಪದ ಹೀ ಹೇ, ಏ ಬಿ ಮೈಸೂರು ಹೀ ಹೋತಾ ಹೇ. ವ ಕೋ ಐ ಮಾತ್ರ ಮಿಲ್ಕರ್ ವೈ ಹೋತಾ ಹೇ ಔರ್ ಶಾ ಔರ್ ಲಿ ಮಿಲ್ಕರ್ ವೈಶಾಲಿ.
ಇದೇನಪ್ಪ ಅಂದ್ರೆ ನಾಮಪದ ಇರೋದರಿಂದ ಸೇಮ್ ಅರ್ಥವನ್ನು ಕೊಡ್ತಾ ಇದೆ, ವೈಶಾಲಿನ ಅರ್ಥ ಆಗ್ತಾ ಇದೆ. ಬ ಕೋ ಐ ಮಾತ್ರ ಮಿಲ್ಕರ್ ಬೈ ಹೋತಾ ಹೇ ಔರ್ ಲ ಔರ್ ಗಾ ಔರ್ ಡಿ ಮಿಲ್ಕರ್ ಬೈಲ್ ಗಾಡಿ. ಬೈಲ್ ಗಾಡಿ ಅಂದರೆ ಏನಪ್ಪ ಅಂದ್ರೆ ಎತ್ತಿನ ಬಂಡಿ ಅಥವಾ ಚಕ್ಡಿ ಗಾಡಿ ಅಂತ ಕರಿತೀವಿ. ಅಬ್ ಓ ಕೆ ಮಾತ್ರ ಅಬ್ ಕ್ಯಾ ಓ ಮ ಕೋ ಓ ಮಾತ್ರ ಮಿಲ್ಕರ್ ಮೋ ಹೋತಾ ಹೇ ಔರ್ ರ ಮಿಲ್ಕರ್ ಮೋರ್. ಮೋರ್ ಕನ್ನಡ ಕಾ ಮತಲಬ್ ಕ್ಯಾ ಹೇ ನವಿಲು. ತ ಕೋ ಓ ಮಾತ್ರ ಮಿಲ್ಕರ್ ತೋ ಹೋತಾ ಹೇ ಔರ್ ತಾ ಮಿಲ್ಕರ್ ತೋತಾ. ಕನ್ನಡ ಕಾ ಮತಲಬ್ ಕ್ಯಾ ಹೇ ತೋತಾ ಗಿನಿ. ಗ ಕೋ ಓ ಮಾತ್ರ ಮಿಲ್ಕರ್ ಗೋ ಹೋತಾ ಹೇ ಔರ್ ಬಿ ಮಿಲ್ಕರ್ ಗೋಬಿ ಎಲೆ ಕೋಸು. ಗೋಬಿ ಅಂದರೆ ಏನಪ್ಪ ಅಂದ್ರೆ ಎಲೆ ಕೋಸು ಅಂತ ಕರಿತೀವಿ ನಾವು ಕನ್ನಡದೊಳಗೂ. ಏನಂತೀವಪ್ಪ ಅಂದ್ರೆ ಗೋಬಿ ನಮ್ಗೆ ಗೊತ್ತಿರೋದು ಯಾವುದಪ್ಪ ಅಂದ್ರೆ ಗೋಬಿ ಮಂಚೂರಿ. ಇದರಿಂದನೇ ಗೋಬಿ ಮಂಚೂರಿ ಮಾಡೋದ್ರಿಂದ ಅದಕ್ಕೆ ಗೋಬಿ ಅಂತ ಕರಿತೀವಿ. ಎಲೆ ಕೋಸು ಕನ್ನಡದೊಳಗೆ ಅಂತೀವಿ. ಮ ಕೋ ಓ ಮಾತ್ರ ಮಿಲ್ಕರ್ ಮೋ ಹೋತಾ ಹೇ ಔರ್ ತಿ ಮಿಲ್ಕರ್ ಮೋತಿ. ಕನ್ನಡಕ ಮತಲಬ್ ಕ್ಯಾ ಹೇ ಮುತ್ತು ಹವಳ ಅಂತ ಕರಿತೀವಿ. ಮುತ್ತು ಅಥವಾ ಹವಳ. ಲ ಕೋ ಓ ಮಾತ್ರ ಮಿಲ್ಕರ್ ಲೋ ಹೋತಾ ಹೇ ಔರ್ ಗ ಮಿಲ್ಕರ್ ಲೋ. ಲೋ ಕನ್ನಡಕ ಮತಲಬ್ ಹೇ ಜನರು. ಕ್ಯಾ ಹೋತಾ ಹೇ ಜನರು. ಚ ಕೋ ಓ ಮಾತ್ರ ಮಿಲ್ಕರ್ ಚೋ ಹೋತಾ ಹೇ ಔರ್ ಟಾ ಮಿಲ್ಕರ್ ಚೋಟಾ. ಕನ್ನಡಕ ಮತಲಬ್ ಕ್ಯಾ ಹೇ ಚೋಟಾ ಕಾ ಚಿಕ್ಕ. ಲ ಕೋ ಓ ಮಾತ್ರ ಮಿಲ್ಕರ್ ಲೋ ಹೋತಾ ಹೇ ಔರ್ ಬಿ ಮಿಲ್ಕರ್ ಲೋಭಿ. ಕನ್ನಡಕ ಮತಲಬ್ ಕ್ಯಾ ಹೇ ಲೋಭಿ ಅಸ್ಬುರ್ಕ ದುರಾಸೆ. ಯಾರು ಅತಿ ಆಸೆಯನ್ನು ಮಾಡ್ತಾರೋ ಅವರಿಗೆ ದುರಾಸೆಗಾರರು ಅಂತ ಕರಿತೀವಿ ನಾವು. ರ ಕೋ ಓ ಮಾತ್ರ ಮಿಲ್ಕರ್ ರೋ ಹೋತಾ ಹೇ ಔರ್ ಟಿ ಮಿಲ್ಕರ್ ರೋಟಿ. ಕನ್ನಡಕ ಮತಲಬ್ ಕ್ಯಾ ಹೇ ರೋಟಿ ಕಾ ರೊಟ್ಟಿ ಅಂತ ಕರಿತೀವಿ ನಾವು. ದಿನಲು ರೊಟ್ಟಿಯನ್ನು ತಿಂತೀವಲ್ಲ ಅದೇ ರೊಟ್ಟಿ. ಗ ಕೋ ಓ ಮಾತ್ರ ಮಿಲ್ಕರ್ ಗೋ ಹೋತಾ ಹೇ ಔರ್ ಲ ಮಿಲ್ಕರ್ ಗೋಲ್. ಗೋಲ್ ಅಂದರೆ ಏನಪ್ಪ ಅಂದರೆ ಕನ್ನಡದಲ್ಲಿ ಗುರಿ ಅಥವಾ ದುಂಡಗೆ ರೌಂಡ್ ಅಂತೀವಲ್ಲ ಅದು ಗೋಲ್. ರ ಕೋ ಓ ಮಾತ್ರ ಮಿಲ್ಕರ್ ರೋ ಹೋತಾ ಹೇ ಔರ್ ಕ ಮಿಲ್ಕರ್ ರೋಕ್. ಕನ್ನಡಕ ಮತಲಬ್ ಕ್ಯಾ ಹೇ ನಿಲ್ಲಿಸು. ರೋಕ್ ಅಂದರೆ ಏನಪ್ಪ ಅಂದ್ರೆ ನಿಲ್ಲಿಸು. ಸ ಕೋ ಓ ಮಾತ್ರ ಮಿಲ್ಕರ್ ಸೋ ಹೋತಾ ಹೇ ಔರ್ ಚ ಮಿಲ್ಕರ್ ಸೋಚ್. ಕನ್ನಡಕ ಮತಲಬ್ ಕ್ಯಾ ಹೇ ಸೋಚ್ ಕಾ ವಿಚಾರ. ದ ಕೋ ಓ ಮಾತ್ರ ಮಿಲ್ಕರ್ ದೋ ಹೋತಾ ಹೇ ಔರ್ ತಿ ಮಿಲ್ಕರ್ ಧೋತಿ. ಧೋತಿ ಕನ್ನಡಕ ಮತಲಬ್ ಕ್ಯಾ ಹೇ ಧೋತ್ರ. ನಾವು ಅಜ್ಜಗಳು ಏನು ಮಾಡ್ತಾರಪ್ಪ ಅಂದ್ರೆ ಈ ಧೋತ್ರವನ್ನು ಉಡ್ತಿರ್ತಾರು. ಬ ಕೋ ಓ ಮಾತ್ರ ಮಿಲ್ಕರ್ ಬೋ ಹೋತಾ ಹೇ ಔರ್ ಜ ಔರ್ ನ ಮಿಲ್ಕರ್ ಭೋಜನ್. ಕನ್ನಡಕ ಮತಲಬ್ ಕ್ಯಾ ಹೇ ಭೋಜನ್ ಆಹಾರ. ನಾವೇನಂತೀವಿ ಊಟನು ಅಂತ ಕರಿತೀವಿ ಆಹಾರ ಅಥವಾ ಊಟ. ಬ ಕೋ ಓ ಮಾತ್ರ ಮಿಲ್ಕರ್ ಬೋ ಹೋತಾ ಹೇ ಔರ್ ತ ಔರ್ ಲ ಮಿಲ್ಕರ್ ಬೋತಲ್. ಕನ್ನಡಕ ಮತಲಬ್ ಕ್ಯಾ ಹೇ ಬೋತಲ್ ಬಾಟಲಿ ಬಾಟ್ಲಿ ಅಂತ ಕರಿತೀವಿ ನಾವು. ಟ ಕೋ ಓ ಮಾತ್ರ ಮಿಲ್ಕರ್ ಟೋ ಹೋತಾ ಹೇ ಔರ್ ಕ ಔರ್ ರೀ ಮಿಲ್ಕರ್ ಟೋಕ್ರಿ. ಕನ್ನಡ ಮೇ ಕ್ಯಾ ಹೇ ಟೋಕ್ರಿ ಕಾ ಮತಲಬ್ ಬುಟ್ಟಿ. ನಾವೇನಂತೀವಿ ಬುಟ್ಟಿ ಚಿಕ್ಕ ಬುಟ್ಟಿ ಅಂತ ಕರಿತೀವಿ. ಬುಟ್ಟಿ ಅಥವಾ ಚಿಕ್ಕ ಬುಟ್ಟಿನೂ ಆಗ್ತೈತಿ. ಪ ಕೋ ಓ ಮಾತ್ರ ಮಿಲ್ಕರ್ ಪೋ ಹೋತಾ ಹೇ ಔರ್ ಟ ಔರ್ ಲೀ ಮಿಲ್ಕರ್ ಪೋಟಲಿ. ಕನ್ನಡ ಮೇ ಪೋಟ್ಲಿ ಕಾ ಮತಲಬ್ ಗಂಟು ಮೂಟೆ. ದೊಡ್ಡ ದೊಡ್ಡ ಚೀಲಗಳನ್ನು ಮೂಟಿನ ಅಂತ ಕರಿತಾರೆ ಗಂಟು. ಪೋಟ್ಲಿ ಸಣ್ಣ ಚೀಲಕ್ಕೆ ನಾವು ಪೋಟಲಿ ಅಂತ ಕರಿತೀವಿ. ಅ ಕೋ ಓ ಔರ್ ಕ ಔರ್ ಲೀ ಮಿಲ್ಕರ್ ಅ ಓ ಕೋ ಓ ಔರ್ ಕ ಔರ್ ಲೀ ಮಿಲ್ಕರ್ ಓಕಲಿ. ಓಕಲಿ ಕನ್ನಡಕ ಮತಲಬ್ ಕ್ಯಾ ಹೇ ವರಳು. ವರಳು ಒಳಕಲ್ಲು ಅಂತ ಕರಿತೀವಿ ನಾವು. ವರಳು ಅಥವಾ ಒಳಕಲ್ಲು. ಓ ಔರ್ ಡಿ ಔರ್ ನೀ ಮಿಲ್ಕರ್ ಓಡನಿ. ಓ ಡನಿ ಕನ್ನಡಕ ಮತಲಬ್ ಕ್ಯಾ ಹೇ ಸ್ತ್ರೀಯರ ಮೇಲ್ವಲಿಕೆ ಅಥವಾ ನಾವೇನಂತೀವಪ್ಪ ಅಂದ್ರೆ ದಾವಣಿ ಅಂತ ಕರಿತೀವಿ. ಈ ಚೂಡಿ ಮೇಲೆ ಚೂಡಿದಾರ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ದಾವಣಿಯನ್ನು ಹೆಣ್ಮಕ್ಕಳು ಹಾಕ್ತಿರ್ತಾರೆ ಅದಕ್ಕೆ ಓಡನಿ ಅಂತ ಕರಿತಾರೆ. ಡೋ ಡ ಕೋ ಓ ಮಾತ್ರ ಮಿಲ್ಕರ್ ಡೋ ಹೋತಾ ಹೇ ಔರ್ ಲ ಔರ್ ಕ ಮಿಲ್ಕರ್ ಢೋಲಕ್. ಢೋಲಕ್ ಕನ್ನಡಕ ಮತಲಬ್ ಕ್ಯಾ ಹೇ ಚಿಕ್ಕ ನಗಾರಿ. ಮ ಕೋ ಓ ಮಾತ್ರ ಮಿಲ್ಕರ್ ಮೋ ಹೋತಾ ಹೇ ಔರ್ ರ ಔರ್ ನೀ ಮಿಲ್ಕರ್ ಮೋರನಿ. ಮೋರನಿ ಕನ್ನಡಕ ಮತಲಬ್ ಹೇ ನವಿಲು. ನವಿಲನ್ನು ನೀವು ನಾವು ರಾಷ್ಟ್ರೀಯ ಪಕ್ಷಿಯಾಗಿ ನಾವು ನೋಡಿದ್ದೀವಿ.
हीगे आज हम अब तक ऐ और ओ की मात्रा सीखे हैं, आगे हम बाकी मात्राएं देखेंगे। धन्यवाद।